ಇವತ್ತು 1000 ಲೀಟರ್ ಜೀವಾಮೃತ್ ಕೊಡಲು ಪ್ಲ್ಯಾನ್ ಮಾಡಿದ್ದೇವೆ. ಈ ಜೀವಾಮೃತವನ್ನು ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಕೊಡಲು ಪ್ಲ್ಯಾನ್ ಇರುವುದು. ಏಕೆಂದರೆ 2 ದಿನಗಳ ಹಿಂದೆ ಮಳೆಯಾಗಿತ್ತು, ಇನ್ನೂ ಸಾಯ್ಲು ಹಸಿಯಾಗಿದೆ. ಜೀವಾಮೃತವನ್ನು ಮಣ್ಣು ಹಸಿಯಾಗಿದ್ದಾಗ ಕೊಟ್ಟರೆ ಉತ್ತಮ, ಏಕೆಂದರೆ ಸೂಕ್ಷ್ಮಜೀವಿಗಳು ಹೊಲದ ತುಂಬ ಪಸರಿಸಲು ಅನುಕೂಲವಾಗುತ್ತದೆ. ಜೀವಾಮೃತವನ್ನು ಭೂಮಿ ಒಣಗಿದಾಗ ಕೊಟ್ಟರೆ ಅಷ್ಟೊಂದು ರಿಸಲ್ಟ್ ಸಿಗುವುದಿಲ್ಲ. ಎಲ್ಲಿ ಹಸಿ ಇರುತ್ತವೆ ಅಲ್ಲಿ ಅವು ಸಂಚರಿಸುತ್ತವೆ. ಸೊ ನಾವು ತುಂಬ ನೀರನ್ನು ಕೊಡುವ ಅವಶ್ಯಕತೆ ಇಲ್ಲದಿರುವುದರಿಂದ ಜೀವಾಮೃತವನ್ನು ಫುಲ್ ಸ್ಪೀಡಿನಲ್ಲಿ ಇವತ್ತು ಕೊಡಲು ಪ್ಲ್ಯಾನ್ ಮಾಡಿರುವ 30-40 ನಿಮಿಷ ತೆಗೆದುಕೊಳ್ಳುವ ಅಂದಾಜು ಇದೆ. ಮೊದಲು ನಾವು ಜೀವಾಮೃತ ಔಟ್ಪುಟ್ಟನ್ನು 0.5 HP ಮಷಿನಿಗೆ ಕನೆಕ್ಟ್ ಮಾಡಿಕೊಳ್ಳುತ್ತಿರಬೇಕು. ಈಗ ಕನೆಕ್ಷನ್ ಮಾಡಿರುವೆ. ಆಮೇಲೆ 0.5 HP ಮಷಿನ್ನ ವಾಲ್ವನ್ನು ಆನ್ ಮಾಡಿಕೊಳ್ಳಬೇಕು ಹಾಗೂ ಜೀವಾಮೃತ ಔಟ್ಪುಟ್ದ ವಾಲ್ವನ್ನು ಸಹ ಆನ್ ಮಾಡಿಕೊಳ್ಳಬೇಕು. ಇದು ಬೈಪಾಸ್ ವಾಲ್ವ್ ಆ್ಯಂಡ್ ಅಲ್ಲಿಂದ ಬರುವ ಪೈಪು. ಈಗ ಜೀವಾಮೃತ ಹೋಗುತ್ತಿದೆಯೋ ಇಲ್ಲವೋ ಅಂತ ಚೆಕ್ ಮಾಡಲು ಅನುಕೂಲವಾಗುತ್ತದೆ. 1000 ಲೀಟರ್ ಡ್ರಮ್ ಇರುವುದರಿಂದ ಜೀವಾಮೃತ ಹೋಗುವುದು ಬಹು ಗೊತ್ತಾಗುವುದಿಲ್ಲ, ಅದು ನಿಧಾನವಾಗಿ ಸರಿಯುತ್ತಿರುತ್ತೆ. ಆದ್ದರಿಂದ ಒಂದು ಸಲ ನಾವು ಬೈಪಾಸ್ ಪೈಪ್ನಲ್ಲಿ ಚೆಕ್ ಮಾಡಿಕೊಳ್ಳುತ್ತೇವೆ. ಈಗ ಜೀವಾಮೃತದ ಔಟ್ಪುಟ್ಟನ್ನು ಆನ್ ಮಾಡಿಕೊಳ್ಳೋಣ. ಇದಾದ ಮೇಲೆ 0.5 HP ಮಷಿನ್ನ ಬೈಪಾಸ್ ವಾಲ್ವ್ ಆನ್ ಮಾಡುತ್ತಿರುವೆ ಹಾಗೂ ಔಟ್ಪುಟ್ ವಾಲ್ವ್ ನೀರಿನ ಹರಿವಿನ ಕಡೆಗೆ, ಅದು ನೀರಿನ ಜೊತೆ ಸೇರಿ ಹೊಲದ ತುಂಬ ಹೋಗುತ್ತದೆ. ಈಗ ಮಷಿನನ್ನು ಆನ್ ಮಾಡುವೆ. 0.5 HP ಮಷಿನ್ನು ಅದು ಜೀವಾಮೃತವನ್ನು ಜಗ್ಗಿ ನೀರಿನ ಜೊತೆ ಸೇರಿಸುತ್ತದೆ. ನಾವು ಯಾವಾಗಲೂ ಕಟ್ಟಿಗೆಯಿಂದ ಆನ್ ಮಾಡುವುದು, ಯಾಕೆಂದರೆ ಕೈಗಳು ಹಸಿಯಾಗಿರುತ್ತವೆ, ಸೇಫ್ ಗಾರ್ಡ್ ಮಾಡಿಕೊಳ್ಳುವುದು ಉತ್ತಮ. ಸೊ ಮಷಿನ್ ಆನ್ ಆಗಿದೆ, ನೋಡೋಣ ಜೀವಾಮೃತ ಫ್ಲೋ ಆಗುತ್ತಿದೆ ಇಲ್ಲೋ ಅಂತ. ಮೊದಲು ಬಿಳಿ ನೀರು ಬರುತ್ತಿದೆ, ಇವಾಗ ಜೀವಾಮೃತ ಬರಲು ಸ್ಟಾರ್ಟ್ ಆಗಿದೆ. ಅಂದರೆ ಜೀವಾಮೃತ ಪಂಪು 0.5 HP ಮಷಿನ್ನು ಅದನ್ನು ಜಗ್ಗಿ ಮುಂದಕ್ಕೆ ತಳ್ಳುತ್ತಿದೆ. ಈಗ ನಾನು ವಾಲ್ವಿನ ಉಪಯೋಗವನ್ನು ತಿಳಿಸುವೆ. ಈಗ ವಾಲ್ವು 100% ಆನ್ ಇದೆ, ನಿಧಾನವಾಗಿ ಬೈಪಾಸ್ ವಾಲ್ವನ್ನು ಆಫ್ ಮಾಡುತ್ತಾ ಹೋಗುವೆ. ಅಲ್ಲಿ ಬೈಪಾಸ್ ಪೈಪ್ನಲ್ಲಿ ಕಡಿಮೆ ಆಗುತ್ತಾ ಹೋಗುವುದು. ಇದರಿಂದ ಬೈಪಾಸ್ ವಾಲ್ವ್ ಇರುವುದರಿಂದ ನಾವು ಜೀವಾಮೃತವನ್ನು ಎಷ್ಟು ಬೇಗ ಕೊಡಬೇಕು ಅಥವಾ ಎಷ್ಟು ನಿಧಾನವಾಗಿ ಕೊಡಬೇಕು ಅನ್ನೋದನ್ನು ಕಂಟ್ರೋಲ್ ಮಾಡಿಕೊಳ್ಳಬಹುದು. ಈಗ ನಾನು ಬೈಪಾಸ್ ವಾಲ್ವನ್ನು ಕಂಪ್ಲೀಟಾಗಿ ಆಫ್ ಮಾಡಿದೆ, ಏಕೆಂದರೆ ನಮಗೆ ಜೀವಾಮೃತ ಇವತ್ತು ತುಂಬ ಬೇಗ ಹೋಗಬೇಕಾಗಿದೆ. ತುಂಬ ಹೊತ್ತು ಕೊಟ್ಟರೆ ನೀರು ತುಂಬ ಹೋಗಿಬಿಡುತ್ತದೆ ಹೊಲಕ್ಕೆ. ನಮಗೆ ನೀರು ಎಷ್ಟು ಕಡಿಮೆ ಸಾಧ್ಯವೋ ಅಷ್ಟು ಕಡಿಮೆ ಹೋಗಬೇಕು. ಈಗ ಸುಮಾರು 10 ನಿಮಿಷ ಆಗಿದೆ, ಅರೌಂಡ್ 200-250 ಲೀಟರ್ ಜೀವಾಮೃತ ಹೋಗಿದೆ. ಫಿಲ್ಟರ್ ಚೌಕ್ ಏನೂ ಮೇಲೆ ಬಂದಿಲ್ಲ, ಅಂದರೆ ಜೀವಾಮೃತ ಏನೇ ಯಾವುದೇ ಚೌಕ್ ಪ್ರಾಬ್ಲಮನ್ನು ತರುತ್ತಿಲ್ಲ. ಸುಮಾರು 30 ನಿಮಿಷ ಆಯಿತು. ಸೊ ಅರೌಂಡ್ 600 ಲೀಟರ್ ಜೀವಾಮೃತ ಹೋಗಿದೆ.